ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. 20 ವರ್ಷಗಳ ಹಿಂದಿನ ಮಾತು. ತುಂಬ ಜನಪ್ರಿಯವಾದಂಥ ಒಂದು ಶೋ, ರಿಂಡೆಸ್ವಸ್ ವಿತ್ ಸಿಮಿ ಗರೇವಾಲ್ ಅಂತ ಪ್ರೋಗ್ರಾಮ್ ಹೆಸರು. ಆ ಪ್ರೋಗ್ರಾಮಿನ ಸಂದರ್ಶನದಲ್ಲಿ ಕುಳಿತವರು ಶಾರುಖ್ ಖಾನ್ ಮತ್ತು ಗೌರಿ ಖಾನ್. ಶಾರುಖ್ ಖಾನ್ ಒಂದು ಮಾತನ್ನು ಹೇಳ್ತಾರೆ, ನನ್ನ ಮಗನನ್ನು ನಾನು ಹೇಗೆ ಬಳಸ್ತೀನಿ ಅಂದರೆ, ಆತ ತಾನು ಯಾವ ಹುಡುಗಿ ಬೇಕೋ ಆ ಹುಡುಗಿಯ ಜೊತೆ ಫ್ಲರ್ಟ್ ಮಾಡಬಹುದು, ಆತ ತನಗೆ ಏನು ಬೇಕೋ ಆ ರೀತಿಯಾದಂಥ ವೈಭೋಗದ ಜೀವನವನ್ನು ನಡೆಸಬಹುದು, ಆತ ಡ್ರಗ್ಗನ್ನು ಸೇವಿಸಬಹುದು, ತನಗೆ ಇಷ್ಟ ಬಂದದ್ದನ್ನೆಲ್ಲ ಮಾಡಲಿಕ್ಕೆ ಆತನಿಗೆ ನಾನು ಸ್ವಾತಂತ್ರ್ಯವನ್ನು ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು. He can do drugs, he can have sex, he can do womanize. When he's three? When he's two, I think. Yeah, because it's nicer to start early and, you know, he should enjoy everything. he should have fun. He should do everything. ಈ ತಂದೆ ತಾಯಿಗಳಲ್ಲಿ ಎರಡು ಥರ ತಂದೆ ತಾಯಿ ಇರ್ತಾರೆ ನಾನು ಗಮನಿಸಿದ ಹಾಗೆ. ಒಂದು, ನನಗೇನೇನು ದೊರೆತಿಲ್ಲವೋ ಅದೆಲ್ಲವನ್ನು ನನ್ನ ಮಗನಿಗೆ ಧಾರೆ ಎರೆಯಬೇಕು, ಆ ರೀತಿ ಆತ ಜೀವನ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ. ಇನ್ನೊಂದು, ನಾನು ಯಾವ್ಯಾವ ತಪ್ಪುಗಳನ್ನು ಮಾಡಿದ್ದೀನಲ್ಲ ಆ ತಪ್ಪುಗಳನ್ನು ಮಗ ಮಾಡಬಾರದು ಅನ್ನುವಂಥ ಪೇರೆಂಟ್ಸು ಇನ್ನೊಂದು ರೀತಿಯವರು. ಇದು ಎರಡು ಥರದ್ದು. ಆದರೆ ಶಾರುಖ್ ಖಾನ್ ಮೊದಲಿನ ಪಂಕ್ತಿಗೆ ಸೇರ್ತಾರೆ. ಅವತ್ತು ಅವರು ಹೇಳಿರೋ ಮಾತನ್ನು ಕೇಳಿ ಸಿಮ್ಮಿ ಗರವಾಲ್ ಒಂದ್ಸಲ ಮುಗುಳ್ನಾಗ್ತಾಳೆ. ಆದರೆ 20 ವರ್ಷಗಳ ನಂತರ ಅದರ ಪ್ರತಿಫಲ, ಅದರ ಫಲಶ್ರುತಿ ಕಣ್ಣೆದುರಿ ಕಾಣಿಸ್ತಾ ಇದೆ. ಆರ್ಯನ್ ಖಾನ್ ಡ್ರಗ್ ಕೇಸ್ನಲ್ಲಿ ಸಿಕ್ಕಾಕ್ಕೊಂಡಿದ್ದಾನೆ. ಅಪ್ಪನಿಗೆ ಇನ್ನಿಲ್ಲದ ಹಾಗೆ ಐಶ್ವರ್ಯವಿದೆ, ಇನ್ನಿಲ್ಲದ ಹಾಗೆ ಸಂಪರ್ಕಗಳಿದ್ದಾವೆ, ಇನ್ನಿಲ್ಲದ ಹಾಗೆ ಸುತ್ತಮುತ್ತಲೂ ವಕೀಲರುಗಳಿದ್ದಾರೆ, ಎಲ್ಲ ರಾಜಕಾರಣಿಗಳ ದಂಡೆ ಅವನ ಜೊತೆ ನಿಲ್ಲಿಕ್ಕೆ ಸಿದ್ಧರಾಗಿದ್ದಾರೆ, ಎಲ್ಲ ಸಿನಿಮಾ ನಟರು ಅವನ ಮನೆಯ ಮುಂದೆ ಎಡತಾಕ್ತಾ ಇದ್ದಾರೆ. ಯಾರು ಈತನ ಪ್ರತಿಸ್ಪರ್ಧಿಗಳು ಅಂದ್ಕೊಂಡಿದ್ರು, ಯಾರು ವೈರಿಗಳು ಅಂತ ಸ್ವತಃ ಶಾರುಖ್ ಖಾನ್ ಭಾವಿಸಿದ್ನೋ, ಅವರು ಕೂಡ ಶಾರುಖ್ ಖಾನ್ ಮನೆಗೆ ಬಂದು ಈತನ ಬಗ್ಗೆ ಸಿಂಪತಿಯನ್ನು ತೋರಿಸ್ತಾ ಇದ್ದಾರೆ. ಆದರೆ ಆರ್ಯನ್ ಖಾನ್ನನ್ನು ಬಿಡಿಸ್ಕೊಂಡು ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂಥದ್ದೊಂದು ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಆರ್ಯನ್ ಖಾನ್. ಈ ಮಾದಕ ವಸ್ತು ಸೇವನೆ, ಸಂಗ್ರಹಣೆ, ವ್ಯಾಪಾರ ಇದೆಯಲ್ಲ, ಆ ಮೊಕದ್ದಮೆಯಿಂದ ಹೊರಗೆ ಬರೋದು ಅಷ್ಟು ಸುಲಭ ಅಲ್ಲ. ಈ ಚಿತ್ರರಂಗದಲ್ಲಿ ಡ್ರಗ್ ಮಾಫಿಯಾ ಬಗ್ಗೆ ಮಾತನಾಡಿದಾಗ ಎಲ್ಲ ಮೀಡಿಯಾಗಳ ಬಗ್ಗೆ ಇನ್ನಿಲ್ಲದ ಹಾಗೆ ಎಲ್ಲರೂ ಟೀಕೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದೇನೆಂದರೆ ಬೇರೆ ಏನೂ ಸುದ್ದಿ ಇಲ್ಲ ಅನ್ನೋ ಕಾರಣಕ್ಕೆ ಬಾಲಿವುಡ್ನಲ್ಲಿ ಡ್ರಗ್ ಮಾಫಿಯಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಬಾಂಬೆನಲ್ಲಿ ಯಾರು ವಾಸಿಸಿದ್ದಾರೆ, ಯಾರು ಅಲ್ಲಿಯ ಬದುಕನ್ನು ನೋಡಿದ್ದಾರೆ, ಅವರು ಒಂದು ಅಂಶವನ್ನು ಗಮನಿಸಬೇಕು. ಈ ಸಿನಿಮಾ ನಟರ ಜೀವನ ಶುರುವಾಗುವುದು 7 ಗಂಟೆಯ ಮೇಲೆ, ಮುಗಿಯೋದು 4 ಗಂಟೆಗೆ. ಜುಹು ಬೀಚ್ ಏನಿದೆಯಲ್ಲ, ಜುಹು ಬೀಚಿನ ಸುತ್ತಮುತ್ತ ಇರುವಂಥ ಎಲ್ಲ ಹೋಟೆಲ್ಗಳಲ್ಲಿ ಇವರ ವೈಭವೋಪೇತ ಜೀವನ, ವಿಲಾಸಿ ಜೀವನ ನಡೆಯುತ್ತೆ. ಏನು ಬೇಕೋ ಎಲ್ಲವೂ ಅಲ್ಲಿ ದಕ್ಕತ್ತೆ. ಅದಾದ ಮೇಲೆ ನಾವೆಲ್ಲ ಜನಸಾಮಾನ್ಯರು ಎದ್ದೇಳುವ ಹೊತ್ತಿಗೆ ಅವರು ಮನೆಗೆ ಹೋಗಿ ಮಲ್ಕೋತಾರೆ. ಅವರು ಶೂಟಿಂಗ್ ಸೆಟ್ಗೆ ಬರೋದು ಎಷ್ಟು ಗಂಟೆಗೆ ಗೊತ್ತಾ? 12:30 ಬಂದು ಮೇಕಪ್ ಹಾಕ್ಕೊಂಡು ಒಂದು ಶಾರ್ಟ್ ಆಗೋ ಹೊತ್ತಿಗೆ ಲಂಚ್ಗೆ ಹೊರಟೋಗ್ತಾರೆ. ಹೀಗಾಗಿ ವರ್ಷಗಟ್ಟಲೆ ಸಿನಿಮಾಗಳನ್ನು ಮಾಡಲಾಗತ್ತೆ. ಆರ್ಯನ್ ಖಾನ್ ಇವತ್ತು ಡ್ರಗ್ ಮಾಫಿಯಾದಲ್ಲಿ ಸಿಗಾಕ್ಕೊಂಡಿದ್ದಾರೆ. ಅವ್ರ ಮೇಲೆ ಕೇಸ್ ಇದೆ. ಲಾಯರ್ಗಳು ಎಡತಾಕಿದ್ರೂ ಕೂಡ ಬೇಲ್ ಕೊಡಲಾರದೆ ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಸ್ನೇಹಿತರೆ, ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕು. ಇವತ್ತೇನು ಸಹಾಯಕ್ಕೆ ಬಂದು ನಿಂತಂಥ ಸುನೀಲ್ ಶೆಟ್ಟಿ ಹೇಳ್ತಾ ಇದ್ದಾನೆ, ಮುಗ್ಧ ಹುಡುಗ ಆತನನ್ನು ಬಿಟ್ಟು ಬಿಡಬೇಕು ಅಂತ ಹೇಳ್ತಾನೆ. ಮುಗ್ಧ ಹುಡುಗ ಹಾಲು ಕುಡಿಬೇಕು, ಆಲ್ಕೋಹಾಲ್ ಕುಡಿಬಾರ್ದಲ್ವಾ? ಸಲ್ಮಾನ್ ಖಾನ್ ಬಂದು ಹೇಳ್ತಾನೆ, ವಯಸ್ಸಲ್ಲದ ವಯಸ್ಸಿನಲ್ಲಿ ಮಾಡಿರುವಂಥ ತಪ್ಪು ಆತನಿಗೆ ಶಿಕ್ಷೆ ವಿಧಿಸಬಾರದು ಅಂತ ಹೇಳ್ತಾನೆ. ವಯಸ್ಸಲ್ಲದ ವಯಸ್ಸಿನಲ್ಲಿ ಎಲ್ಲಿ ಬೇಕಾದರೂ ಚಾಕು ಚುಚ್ಚಬಹುದಾ? ಇದೇ ಸಲ್ಮಾನ್ ಖಾನು ಪಾನಮತ್ತನಾಗಿ ಫುಟ್ಪಾತ್ ಮೇಲೆ ಗಾಡಿ ಹಚ್ಚಿ ಎಷ್ಟೋ ಅಮಾಯಕರನ್ನು ಸಾಯಿಸಿದ. ಆ ಮೊಕದ್ದಮೆ ಎಷ್ಟೋ ವರ್ಷ ನಡೀತು. ರಾತ್ರಿ ಕಣ್ಣು ಮುಚ್ಚಿದರೆ ಆತನಿಗೆ ಜೈಲು ಶಿಕ್ಷೆ ಕಣ್ಣಿಗೆ ಕಾಣಿಸ್ತಾ ಇತ್ತು. 17 ವಯಸ್ಸಿನಲ್ಲಿ ತರುಣಿಯರನ್ನು ಜೊತೆಗೆ ಕೂಡಿಸ್ಕೊಂಡು ಸಾರಂಗವನ್ನು ಹೊಡೆಯಲಿಕ್ಕೆ ಬೇಟೆ ಆಡಲಿಕ್ಕೆ ರಾಜಸ್ಥಾನದಲ್ಲಿ ಹೋದ ಹಿರಣ್ಯವನ್ನು. ಆ ಹಿರಣ್ ಹೊಡೆದದ್ದಕ್ಕಾಗಿ ಆತನ ಮೇಲೆ ಕೇಸಾಯಿತು. ಅಂಥ ವ್ಯಕ್ತಿ ಇವತ್ತು ಆರ್ಯನ್ ಖಾನ್ ಮಾಡಿದ್ದು ತಪ್ಪಲ್ಲ, ಆತನನ್ನು ಕ್ಷಮಿಸಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ಈ ಸಂಜಯ್ ದತ್ ಏನು ಮಾರಕಾಸ್ತ್ರಗಳ ಅಕ್ರಮ ಸಂಗ್ರಹದ ಕೇಸಲ್ಲಿ ಜೈಲಿಗೆ ಹೋದ್ನಲ್ಲ, ಆರ್ಥರ್ ಜೈಲಿನಲ್ಲಿ ಇದ್ನಲ್ಲ, ಅದಕ್ಕಿಂತ ಪೂರ್ವದಲ್ಲಿ ಯಾವಾಗ ಅವರಪ್ಪ ಸಂಜಯ್ ದತ್ ಅತ್ಯಂತ ಉತ್ತುಂಗ ಶಿಖರದಲ್ಲಿದ್ದರು ಚಿತ್ರರಂಗದಲ್ಲಿ, ಆ ಸಂದರ್ಭದಲ್ಲಿ ಡ್ರಗ್ನ ದಾಸನಾಗಿದ್ದ. ಯಾವ ಮಟ್ಟಿಗೆ ಡ್ರಗ್ ದಾಸನಾಗಿದ್ದನೆಂದರೆ, ದುಡ್ಡು ಕೊಡಲಂದ್ರೆ ಅಪ್ಪನ ಕೊಲೆ ಮಾಡಲಿಕ್ಕೆ ಸಿದ್ಧನಾಗಿ ಕೊಡ್ತಾ ಇದ್ದ ಸಂಜಯ್ ದತ್. ಯಾರೂ ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾದರೆ ಸಂಜಯ್ ದತ್ ಮಗನನ್ನು ಸರಿಯಾಗಿ ಬೆಳೆಸಲಿಲ್ಲವಾ? ಪ್ರಶ್ನೆ ಅದಲ್ಲ. ನಾವು ಮಕ್ಕಳಿಗೆ ಎಷ್ಟು ಸಮಯವನ್ನು ಕೊಟ್ಟಿದ್ದೇವೆ, ಅವ್ರಿಗೆ ಎಷ್ಟು ಸಂಸ್ಕಾರವನ್ನು ಕೊಟ್ಟಿದ್ದೇವೆ, ಎಷ್ಟು ಬದುಕಿನ ಬಗ್ಗೆ, ಕಾನೂನಿನ ಬಗ್ಗೆ ಭಯವನ್ನು ಹೇಳ್ಕೊಟ್ಟಿದ್ದೇವೆ, ಆತಂಕವನ್ನು ಹೇಳ್ಕೊಟ್ಟಿದ್ದೇವೆ ಅನ್ನುವುದರ ಮೇಲೆ ಜೀವನ ನಿರ್ಧಾರ ಆಗತ್ತೆ. ಹೋದ ಮಗ, ಗಂಡು ಮಗ ಎಷ್ಟೊತ್ತು ಬೇಕಾದ್ರೂ ಬರಲಿ ಅನ್ನುವಂಥ ಒಂದು
ಮನಸ್ಥಿತಿ, ಆ ಮನಸ್ಥಿತಿ ಎಂಥದ್ದೊಂದು ದೊಡ್ಡದಾದಂಥ ಹಗರಣಕ್ಕೆ, ದೊಡ್ಡದಾದಂಥ ಅಪಾಯಕ್ಕೆ ಕಾರಣೀಭೂತ ಆಗತ್ತೆ. ಆರ್ಯನ್ ಖಾನ್ ಪ್ರಕರಣ ಇಷ್ಟಕ್ಕೆ ಮುಗಿಯೋದಿಲ್ಲ ಇದು. ಯಾಕೆಂದರೆ ಈ ಕೆಸನ್ನು ತೆಗೆದುಕೊಂಡಿರುವಂಥ ವ್ಯಕ್ತಿ ಇದಾರಲ್ಲ, ಮಿಲಿಂದ್ ವಾಂಖೇಡೆ, ಅದ್ಭುತವಾದಂಥ ಒಬ್ಬ ಅಧಿಕಾರಿ ಅವರು. ಅವರು ಭಾರತ ದೇಶಕ್ಕೆ ವಿಶ್ವಕಪ್ ಬಂದಂಥ ಸಂದರ್ಭದಲ್ಲಿ ಕಸ್ಟಮ್ ಡ್ಯೂಟಿ ಕಟ್ಸ್ಕೊಳ್ಳಾರದೆ ಆ ಟ್ರೋಫಿಯನ್ನು ತರಲಿಕ್ಕೆ ಬಿಡಲಿಲ್ಲ. ಅಂಥ ಟಫ್ ಆಫೀಸರ್ ಅವರು. ಬಾಂಬೆನಲ್ಲಿ ಅದ್ಭುತವಂಥ ಆಫೀಸರ್ಗಳನ್ನ ನಾನು ನೋಡಿದ್ದೀನಿ. ಖೈರ್ನಾರ್ ಅಂತ ಒಬ್ಬ 4 ಮುಕ್ಕಾಲಡಿ 5 ಅಡಿಯ ಒಬ್ಬ ಕಾರ್ಪೊರೇಷನ್ ಕಮಿಷನರ್ ಇದ್ದರು. ಈ ದಾವೂದ್ ಇಬ್ರಾಹಿಮನ ಎಲ್ಲ ಆಸ್ತಿಯನ್ನು ನೆಲಸಮ ಮಾಡಿದಂಥ ವ್ಯಕ್ತಿ ಅವರು. ನೋಡಲಿಕ್ಕೆ ಕೃಷಕಾಯ, ಅಶಕ್ತ ಕಲಾವಿದ. ಅವರನ್ನು ಇನ್ನಿಲ್ಲದ ಹಾಗೆ ಎಲ್ಲೆಲ್ಲೋ ಟ್ರಾನ್ಸ್ಫರ್ ಮಾಡಿ ಶಿಕ್ಷೆ ಕೊಟ್ಟು ಅವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಾಗಲಾರ್ದಾಗ ಮಾಡಿದರು. ಅಂಥದ್ರಲ್ಲಿ ಒಬ್ಬ ಈಗ ಮಿಲಿಂದ್ ವಾಂಖೇಡೆ. ಅವ್ರ ಬಗ್ಗೆ ಡೀಟೇಲ್ ಆಗಿ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೇನೆ. ಆರ್ಯನ್ ಖಾನ್ ಪ್ರಕರಣ ಇಷ್ಟಕ್ಕೆ ಮುಗಿಯುವಂಥದ್ದಲ್ಲ, ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಮುಂದಿನ ಸಂಚಿಕೆಯಲ್ಲಿ ತಮ್ಮ ಜೊತೆ ಮತ್ತೆ ಹಂಚ್ಕೋತೇನೆ. ನಮಸ್ಕಾರ. ನಮ್ಮ ಈ ಮುಕ್ತ ಪತ್ರಿಕೋದ್ಯಮ ತಮಗೆ ಇಷ್ಟವಾದಲ್ಲಿ, ನಮಗೆ ಸಹಾಯ ಮಾಡಲು ಬಯಸಿದಲ್ಲಿ ಕೆಳಗಿನ ಗೂಗಲ್ ಪೇ, ಫೋನ್ಪೇ ನಂಬರ್ಗಳನ್ನು ಬಳಸ್ಕೋಬಹುದು. ನಿಮ್ಮ ಪ್ರೋತ್ಸಾಹ ನಮಗೆ 100ನೇ ಬಲ. ಅಗೇನ್ ನಮಸ್ಕಾರ.